ತಾವು ಏನೋ ಒಂದು ವಿಚಾರ ಮಾಡಿದ್ರು, ಆ ನೆಲೆಯಲ್ಲಿ ಹಿಂದುಳಿದವ್ರನ್ನ ಎತ್ತು ಕೆಲಸದಲ್ಲಿ ರಿಸರ್ವೇಷನ್ನ ಪ್ರಿಸರ್ವ್ ಮಾಡಿಟ್ಟುಕೊಂಡು ರಕ್ಷಿಸಿಕೊಂಡು ಬೆಳೆದು ಬಂದರು. ಇದರಿಂದಾಗಿ ಒಂದಿಷ್ಟು ಅನೇಕ ನಾಯಕರು ಆ ಒಂದು ಬಿದ್ದಂಥ ಸಮುದಾಯದಿಂದ ಮೇಲಿಳಿದಕ್ಕೂ ಕಾರಣೀಭೂತರಾದರು ಅಂತೇಳಿ. ಅದೇ ಕಾಲಕ್ಕೆ ಈ ಒಂದು ಮಲ ಹೊರ ಪದ್ಧತಿ ಬಸವಲಿಂಗಪ್ಪನವರು ನಿಮಗೆ ಗೊತ್ತದೆ, ತರಿ ಮೇಲೆ ಮಲವನ್ನು ಹೊತ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ವಿ. ಅದನ್ನು ನಿಷೇಧ ಮಾಡಿದ್ರಿ ಇವರು. ಇದು ಸಣ್ಣ ಕೆಲಸ ಅಲ್ಲ, ಅನೇಕ ಬದಲಾವಣೆಗಳು ಇವೆಲ್ಲ ಮತ್ತು ಪ್ರಗತಿಪರ ಆದಂಥ ಅವೆಲ್ಲ ವಿಚಾರಗಳು. ಆ ಮರ ಹೊರದ್ರೆ ಬಂದ್ ಮಾಡಿದರು ಮತ್ತು ಅದೇ ಕಾಲಕ್ಕೆ ಇನ್ನುಳಿದ ಈ ಹಿಂದುಳಿದವ್ರ ಮೇಲೆ ನಡೀತಿರುವಂಥ ಅತ್ಯಾಚಾರ ಬಗ್ಗೆ ಆದಷ್ಟು ನಿಷೇಧ ನೀಡಿದರು, ಒಳ್ಳೆಯ ಆಡಳಿತ ಕೊಡುವ ಪ್ರಯತ್ನ ಮಾಡಿದರು. ಇದರಿಂದಾಗಿ ಕರ್ನಾಟಕದಲ್ಲೇ ಒಂದು ರೀತಿಯಿಂದ ಏನಪ್ಪ ಅಂತಂದರೆ ಒಂದು ಹೊಸ ವಿಚಾರಧಾರೆಗಳ ಒಂದು ಏನಪ್ಪ ಅಂತಂದರೆ ಸಮುದಾಯ ಮೇಲದ್ದು ಬಂತು. ಹೊಸ ಹೊಸ ಪ್ರಗತಿಪರ ರೈಟರ್ಗಳು ಬಂದರು ಆ ಸಂದರ್ಭದಲ್ಲೇ. ಅದೇ ಸಂದರ್ಭದಲ್ಲಿ ಬಂಡಾಯ ಸಾಹಿತ್ಯದ ಅನೇಕ ವಿವಿಧ ಮಜಲುಗಳು ಬದಲಾಗ್ತಾ ಆಗ್ತಾ ಹೋದವು. ಅಲ್ಲಿವರೆಗಿದ್ದಂಥ ಅನೇಕ ಒಂದು ಏನಪ್ಪ ಮೂಲಭೂತವಾಗಿ ತನದ ನೆಲೆಗಟ್ಟಿನಲ್ಲಿ ವಿಚಾರ ಏನಿದ್ದು ಅವು ಒಂದಿಷ್ಟು ಬದಲಾವಣೆ ಆಗ್ತಾ ಆಗ್ತಾ ಇದು ಸಹಿತ ಹಿಂದುಳಿದವರು ಸಹಿತ ಒಂದು ಸಂಘಟನೆ ಆಗುವಂಥ ಒಂದು ದೊಡ್ಡ ವಾತಾವರಣ ಅದು ಕ್ರಿಯೇಟ್ ಆಗ್ತದೆ. ಹೀಗಾಗಿ ದೇವರಾಜ ಅರಸರು ನಮಗೆ ಈ ಎಲ್ಲ ದೃಷ್ಟಿ ಇಟ್ಟುಕೊಂಡ್ರು, ಒಂದಿಷ್ಟು ಈ ಇಡೀ ಕರ್ನಾಟಕದ ನೆಲ ಸಮುದಾಯಕ್ಕೆ ಭಾಳಷ್ಟು ಅನುಕೂಲ ಮಾಡಿಕೊಟ್ರು ಅಂತ ನಾನು ನೆನೆಸಬೇಕಾಗಿದೆ. ಇನ್ನು ಇನ್ನೊಂದು ಮಾತು ಹೇಳಿ ನಿಮಗೆ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಅಂದರೆ ಭೂ ಸುಧಾರಣಾ ಕಾಯ್ದೆ, ಇದು ಸಹಿತ ಅಷ್ಟೇ ಮಹತ್ವದ್ದು. ಯಾಕಪ್ಪ ಅಂತಂದ್ರೆ ಏನಾಗಿದೆಪ್ಪ ಅಂತಂದರೆ ಭೂಮಿಯನ್ನು ಮೊದಲು ಯಾರಾದರೂ ಕೊಳ್ಕೊಬೋದಾಗಿತ್ತು, ಮತ್ತೇನು ಮಾಡಬೇಕಾಗಬಹುದಾಗಿತ್ತು, ಮುಂದೆ ಅದರಲ್ಲೂ ಗೇಣಿ ಪದ್ಧತಿಗಳು ಇನ್ನೇನು ಎಲ್ಲ ಇದ್ದವು. ರೈತಗ ಉಳುವನೆ ಭೂಮಿಯ ಒಡೆಯ ಅಂತೇನೋ ಇಂದಿರಾ ಗಾಂಧಿ ಅವ್ರು ಮಾಡಿದರು, ಅದನ್ನು ಸಹಿತ ಇಲ್ಲಿ ಅಡಾಪ್ಟ್ ಮಾಡಿದ್ರು. ಅದನ್ನು ಮತ್ತು ಬೇರೆ ಉಳೋ ಭೂಮಿ ಕೊಟ್ಟರು ಮಾಡಿದರು, ಅದನ್ನು ಉಳಿಸ್ಕೊಂಡು ಹೋಗುವಂಥ ಕೆಲಸನೂ ಆಗಬೇಕಾಗಿತ್ತು. ಜೊತೆಗೆ ಆ ಭೂಮಿಗಳನ್ನ ಯಾರಾದರೂ ಮತ್ತೆ ಬೇರೆದ್ರು ಕೊಳ್ಳಬಾರ್ದು ಅನ್ನೋದು ದೃಷ್ಟಿಕೋನ ಇಟ್ಟುಕೊಂಡು ಸಹಿತ ಕೆಲವೊಂದಿಷ್ಟು ಮಾಡಿದರು. ಆ ಯಾವ ಒಕ್ಕಲುತನ ಮಾಡುತ್ತಂತ ಭೂಮಿಗಳಿದ್ದಾವೆ ಆ ಒಕ್ಕಲಿಗರೆ ಅಥವಾ ರೈತನಿಗೆ ಉಳಿಬೇಕು ಅದು ಭೂಮಿ ಅನ್ನುವಂಥ ಒಕ್ಕಲುತನ ಮಾಡುವಂಥ ಭೂಮಿ ಉಳಿಬೇಕು ಅನ್ನೋಂಥ ಕಾನೂನು ಸಹಿತ ಮಾಡಿದರು 1970 ಸುಮಾರಿಗೆ. ಅದನ್ನು ಮಾಡೋದ್ರ ಮೂಲಕ ಈ ಒಕ್ಕಲುತನದ ಭೂಮಿಗಳನ್ನು ಬೇರೆ ಕಾರ್ಪೊರೇಟ್ಗಳಿಗೆ ಅಥವಾ ಬಂಡವಾಳಶಾಹಿಗಳಿಗೆ ಮಾರದಂಥ ಒಂದು ವ್ಯವಸ್ಥೆ. ಯಾರು ಒಕ್ಕಲುತನ ಮಾಡ್ತಾರೋ ಅಥವಾ ಯಾರು ಅಗ್ರಿಕಲ್ಚರ್ ಮಾಡ್ತಾರೋ ಅವರಿಗೆ ಆ ಭೂಮಿಯನ್ನು ಮಾರಬೇಕು, ಆದರೆ ಭೂಮಿ ಉಳಿಬೇಕು, ಕೃಷಿ ಭೂಮಿ ಉಳಿಬೇಕು ಅನ್ನುವಂಥ ಸದುದ್ದೇಶನೂ ಅಲ್ಲಿತ್ತು ಅಂತ. ಇದನ್ನು ನಮ್ಮ BJP ಬಂದಾಗ ಅದು ಚೇಂಜ್ ಮಾಡಿದ್ರು ಅನ್ನೋ ಸಹಿತ ಅಷ್ಟು ಸತ್ಯದ. ಈ ನೆಲೆಯಲ್ಲಿ ಇತ್ತೀಚೆಗೆ ನಮ್ಮ ಏನಪ್ಪ ಅಂದರೆ ಸಿದ್ದರಾಮಯ್ಯನವರು ಮಾತಾಡ್ತಾ ನಮ್ಮಲ್ಲಿ ಈ ಒಂದು ವಿಧಾನ ಪರಿಷತ್ತಲ್ಲಿ ಮೆಜಾರಿಟಿ ಇಲ್ಲ, ಅದು ಬಂದ ತಕ್ಷಣ ನಾವು ಈ ಏನಪ್ಪ ಅಂತಂದ್ರೆ ದೇವರಾಜ ಅರಸರು ಏನು ಮಾಡಿದ್ರು ಭೂ ಸುಧಾರಣೆಯನ್ನು ಆ್ಯಕ್ಟನ್ನು 79A ಮತ್ತು B ಅನ್ನುವಂಥದ್ದು ಅವುಗಳನ್ನು ತಿದ್ದುತ್ತೀವಿ ನಾವು, ತಿದ್ದೆ ಅದಕ್ಕೆ ಹೊಸ ರೂಪ ಕೊಡ್ತೀವಿ ಆ ಶಿಕ್ಷಣಗಳಿಗೆ ಅವ್ರೇನು ಕೊಟ್ಟಿದ್ದರು ಅದರಂತೇಳಿ. ಇದರಿಂದಾಗಿ ಏನಾಗಿಬಿಡ್ತದಪ್ಪ ಅಂದರೆ ಈ ಹೊರಗಿನ ಜನ ಈ ಒಂದು ಕಾರ್ಪೊರೇಟ್ ಜನ ತಮಗೆ ಬೇಕಾದಂಗೆ ಈ ರೈತ ಭೂಮಿಯನ್ನು ಅಥವಾ ಒಕ್ಕಲುತನ ಭೂಮಿಯನ್ನು ಖರೀದಿ ಮಾಡಿಕೊಂಡು ಅದರಲ್ಲೇ ಅವರು ಇಂಡಸ್ಟ್ರಿ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ, ಅಥವಾ ಅದಕ್ಕಿಂತ ಹೆಚ್ಚು ಫ್ಲಾಟ್ ಮಾರಿ ಮತ್ತೇನೋ ಮಾರಿ ಲ್ಯಾಂಡ್ಗಳು ಮಾರುವಂಥ ಇವತ್ತು ದೊಡ್ಡ ಒಂದು ಲ್ಯಾಂಡ್ ಮಾಫಿಯಾನ ಬೆಳೆದು ಬಿಟ್ಟಿದ್ರು ಅದಕ್ಕೆ. ಇದು ಆವತ್ತು ತಡೆಯಾಗಿತ್ತು ಅಂತ ಇದರಿಂದಾಗಿ ಈ ಕಾನೂನಿನಿಂದಾಗಿ ತಡೆಯಾಗಿತ್ತು. ಅದನ್ನು ಬದಲಾವಣೆ ಮಾಡಿ ಇಡೀ ರಾಷ್ಟ್ರಕ್ಕೆ ಏನಪ್ಪ ಒಂದು ಕರ್ನಾಟಕ ಒಂದು ಉದಾಹರಣೆ ಆಗಿತ್ತು. ಇಲ್ಲ, ಈ ಭೂಮಿಗಳನ್ನು ಕೃಷಿ ಭೂಮಿಗಳನ್ನು ಕೃಷಿಕರೇ ಬಳಸಬೇಕು ಅನ್ನುವಂಥ ನೆಲೆಯಲ್ಲಿ ಇದ್ದಂಥ ಒಂದು ವಿಚಾರವನ್ನು ಬದಲಾಯಿಸಲಿಕ್ಕೆ ಅದು ಕಾರ್ಪೊರೇಟರ್ ಅಂಥ ಶ್ರೀಮಂತರಿಗೆ ಈ ಭೂಮಿಗೆ ಹೋಗುವುದಕ್ಕೆ ಒಂದು ಕಾರಣೀಭೂತ ಆಗಿತ್ತು ಅನ್ನೋದು ಇಲ್ಲವ ನೆನಪಿಸ್ಬೇಕಾಗ್ತದೆ. ಅಂದರೆ ಇದು ಯಾಕೆ ಈ ಮಾತು ನೆನಪಿಸ್ಬೇಕಾಗ್ಯದಪ್ಪ ಅಂತಂದರೆ ಬಹುದೊಡ್ಡ ಸಮುದಾಯ ಇವತ್ತು ನಾವು ಈ ಕಾರ್ಪೊರೇಟ್ಗಳಿಂದ ಆಗುತ್ತಿರುವಂಥ ಅದರಲ್ಲೂ ಈ ಬಂಡವಾಳಶಾಹಿಗಳಿಂದ ಆಗುತ್ತಿರುವಂಥ ಒಂದು ಹಾವಳಿಗಳನ್ನ ನಾವು ನೋಡ್ತಾ ಇದ್ದೀವಿ. ನಾವು ಅನೇಕ ಕಡೆಗಳಿಂದ ನಾವು ಭೂಮಿಗಳನ್ನು ಕಳ್ಕೊಳ್ಳೋದು ನೋಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಕಾಡುಗಳ ಸಹಿತ ಕಳೆದು ಹೋಗುತ್ತಿರುವಂಥ ಪರಿಸ್ಥಿತಿ ಬರ್ತಾ ಇದ್ದಾವೆ. ಒಂದು ಡೆವಲಪ್ಮೆಂಟ್ ಹೆಸರಿನಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಅವೆಲ್ಲನೂ ಅಭಿವೃದ್ಧಿ ನಾವು ಇದ್ದರೆ ನಮ್ಮ ಜಮೀನಿದ್ದರೆ ಜಮೀನು ಜೊತೆಗೆ ನಮ್ಮ ಕಾಡುಗಳಿದ್ದರೆ ಮಾತ್ರ ನಮ್ಮ ಅಭಿವೃದ್ಧಿ ಅನ್ನುವಂಥ ಬೇಸಿಕ್ ಸೆನ್ಸ್ ಅಂತ ಇವತ್ತು ಕಡಿಮೆ ಆಗಲಿಕ್ಕೆ ರೀ. ಅಭಿವೃದ್ಧಿ ಹೆಸರಿನೊಳಗೆ ಕಾಡು ಒಂದು ಅಭಿವೃದ್ಧಿ ಮಾಡ್ತೀವಪ್ಪ ಅಂತೇಳಿ ರೋಡ್ ಮಾಡ್ತೀವಿ ಮತ್ತೇನೋ ಮಾಡ್ತೀವಿ ಅಂತೇಳಿ ಮಾಡುವಂಥ ಕೆಲಸ ಆಗಿರ್ಬೋದು ಇನ್ನೇನೋ ಆಗಿರ್ಬೋದು. ಇದರಿಂದಾಗಿ ಏನಾಗಿದೆಪ್ಪ ಅಂತಂದರೆ ಇವತ್ತಿನ ಈ ಅಭಿವೃದ್ಧಿ ಇದನ್ನು ತಡೆಯೋದಕ್ಕೆ ಮತ್ತು ಇದು ಒಂದು ಸೈಂಟಿಫಿಕ್ಕಾಗಿ ನಾವು ಇದು ಉಳಿಸ್ಕೊಂಡು ಹೋಗುವಂಥ ಕೆಲಸವನ್ನು ಆವತ್ತು ನಮ್ಮ ದೇವರಾಜ ಅರಸರು ಹಾಕಿಕೊಂಡಿದ್ರು ಮತ್ತು ಆ ದಿಸೆಯಲ್ಲಿ ಪ್ರಯತ್ನ ಮಾಡಿದರು. ಇನ್ನು ರಾಜಕೀಯವಾಗಿ ನಾವು ನೋಡಬೇಕಾಗಿದೆ ಆರಂಭ ಏನೋ ಇಂದಿರಾ ಗಾಂಧೀಜಿಯವರ ಒಂದು ಏನಪ್ಪ ಅಂತಂದ್ರೆ ಏನೋ ಆಶೀರ್ವಾದದಿಂದ ಬೆಳೆದಂಥ ದೇವರಾಜ ಅರಸರು ಒಂದು ಅದು ನಿಮಗೆ ಗೊತ್ತದೆ ಈಗಾಗಲೇ ತುರ್ತು ಪರಿಸ್ಥಿತಿ ಯಾವ ರೀತಿ ಆಯಿತು ಅಂತೇಳಿ. ತುರ್ತು ಪರಿಸ್ಥಿತಿ ಆದಮೇಲೆ
ಆ ಒಂದು ಚುನಾವಣೆಯಲ್ಲಿ ಸೋತರು ನಮ್ಮ ಇಂದಿರಾ ಗಾಂಧಿಯವರು. ಸೋತಾಗ ಅವ್ರನ್ನ ಗೆಲ್ಲಿಸಿಕೊಟ್ಟಂತಹ ಒಂದು ಕೆಲಸವನ್ನು ನಮ್ಮ ದೇವರಾಜ ಅರಸರು ಮಾಡ್ತಾರೆ. ಚಿಕ್ಕಮಗಳು ಕರ್ಕೊಂಬರ್ತಾರೆ, ಅಲ್ಲಿ ನಿಲ್ಲಿಸ್ತಾರೆ, ಗೆಲ್ಲಿಸಿ ಮತ್ತು ಕಳಿಸ್ತಾರೆ. ಅಂದ್ರೆ ನಂತರದಲ್ಲೇ ಇಂದಿರಾಜಿ ಅವರು ಬೆಳೆದ